ನಮ್ಮೂರು ಜನ ಇದ್ದೇವೆ, ನಾನು ಅಪ್ಪಾಜಿಗಳು ಮತ್ತು ತಂಗೋರು. ನಿಮ್ಮ ಈ ಸಭೆಯ ಆಹ್ವಾನ ಪತ್ರಿಕೆ ನಮಗೆ ಬಂದಿಲ್ಲ, ಕಾರಣ ಏನು? ದಯಮಾಡಿ ತಿಳಿಸಿ.
ಅವರಿಗೆ ಹೇಳ್ತಾ ಇದ್ದಾರೆ ನಿಮ್ಮ ಕೈಗೆ ದಕ್ಕೆ ಮೇಡಮ್ ಓಡಾಡಬೇಡಿ ಮೇಡಮ್ ಸರ್ ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ಲಸ್ ಇದು
ಕೊಟ್ಟ ಮೇಲೆ ಸಭೆ ಮಾಡಿ, ಅಲ್ಲಿ ಅಂತ ಸಭೆ ಮಾಡಕ್ಕೆ ಅವಕಾಶ ಇಲ್ಲ. ಒಂದು ಎರಡನೇ ಪ್ರಶ್ನೆ, ನೀವು ಇಷ್ಟು ದೊಡ್ಡ ಫ್ರಾಡ್ ನ ಯಾಕೆ ನೀವು ಇಮಿಡಿಯೇಟ್ ಅರೆಸ್ಟ್ ಮಾಡ್ತಾ ಇಲ್ಲ? ನಿಮ್ಗೆ ಗೊತ್ತಿದ್ದವರಿಗೆ ಫ್ರಾಡ್ ಅಂತ ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ ಅಥವಾ ಇಲ್ಲವಾ? ಬನ್ನಿ ಹೇಳ್ತಾರೆ, ಇಮಿಡಿಯೇಟ್ ಮಾಡಿ. ಅಲ್ಲ, ಇದು ಕ್ರಿಮಿನಲ್ ಅಫೆನ್ಸ್ ಅಲ್ವಾ? ಒಬ್ಬ ಎಂ ಪಿ ಲೆಟರ್ಗೆ ಅವ್ರು ಸೈನ್ ಮಾಡ್ತಕ್ಕಂತ ಅನಂತಯ್ಯ ಒಬ್ಬ ಎಂ ಪಿ ಲೆಟರ್ ಸೈನ್ ಮಾಡೋದು ಮತ್ತು ಇಮೇಲ್ ಐಡಿನ ಬಳಸ್ಕೊಳ್ಳೋದು, ಮೇಲ್ ಬಳಸ್ಕೊಳ್ಳೋದು, ಇಸ್ ಇಟ್ ನಾಟ್ ಎನ್ ಅಫೆನ್ಸ್? ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ. ಈ ಸಭೆಯಲ್ಲಿದ್ದಾರೆ, ಕ್ರಮ ತಗೊಳ್ಳಿ, ನೀವು ಇಮಿಡಿಯೇಟ್ ಅರೆಸ್ಟ್ ಮಾಡಿ. ಇಲ್ಲಾಂದ್ರೆ ಏನು ಅರೆಸ್ಟ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ನಮ್ಗೆ ಹೇಳಿ. ವಿಚಾರ ಅಲ್ಲ ಇದು, ನಮ್ಮ ಲೋಕಸಭಾ ಸದಸ್ಯರಾದ್ರೆ ಅವ್ರ ಪ್ರಭುತ್ವದ ಆಗಿದ್ರೆ ಅಧ್ಯಕ್ಷರ ಕಂಪ್ಲೇಂಟ್ ಕೊಡ್ತಾರೆ, ಅದನ್ನೆಲ್ಲ ಆಕ್ಷನ್ ಮಾಡ್ತಾರೆ. ಜನ ಎಲ್ಲ ಕುರಿ ಮೈಸ್ಕೊಂಡು ನಿಂತಿರ್ತಾರೆ. ನಿಮ್ ಇಷ್ಟ ಮಾಡೋದನ್ನ, ನಿಮ್ ಇಷ್ಟ ಮಾಡೋದನ್ನ ಮಂಡ್ಯ ಜಿಲ್ಲೆ ಜನ ಅಧಿಕೃತವಾಗಿ ಬಂದಿದ್ದಾರೆ. ಅದನ್ನು ಪ್ರಸ್ತಾವಕ್ಕೆ ಪ್ರಸ್ತಾವ ಇಟ್ಕೋಬಿಡಿ ಅಂತ ಹೇಳಲ್ಲ.
ನೆನಪು ಸಾಯಿ ನಾನು ಆಟಂಗ ಮೀಟಿಂಗ್ ಅಂತ ಅಂತೀನಿ ನಾನು ಅದರಲ್ಲಿ ಅವ್ರ ಆಚೆ ಬಿಟ್ಟು ಬರ್ತೀನಿ ನಮ್ಮ ಅಫಿಷಿಯಲ್ ಮಾತ್ರ ಕರ್ಕೊಂಡು ಬರ್ತೀನಿ ಅದೇ ಕ್ಲಾರಿಫೈ ಮಾಡ್ಬಿಟ್ಟು ಅದನ್ನು ಕ್ರಮ ತಗೊಳ್ಳಿ ಆ ತರ ಸೈನ್ ಮಾಡ್ಕೊಳ್ಳಿ ಆ ತರ ಇದ್ರು ಮಾಡ್ಕೊಳ್ತಾರೆ ಮಾಡಿ ಮಾನ್ಯ ಸುರೇಶ್ ಕುಮಾರ್ ಇದು ಮಂಡ್ಯ ಜಿಲ್ಲೆ ಜನನ ತಿಕ್ಕಪ್ಸುವಂತ ವಿಚಾರ ಇದು ಅದನ್ನೇ ಮಾನ್ಯ ಲೋಕಸಭಾ ಸದಸ್ಯರ ನೆಟ್ರೇಟ್ ಮೇಲೆ ಅಧಿಕೃತವಾಗಿ ಸಹಿ ಮಾಡ್ತಾರೆ ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ ಇಲ್ಲಿ ಎದುರುಗಡೆ ಇದ್ದಾರೆ ಎಸ್ ಪಿ ಇದ್ದಾರೆ ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಆಸ್ ಎನ್ ಎಲ್ ಎ ನಾನು ಹೇಳಿದ್ದೀನಿ ಪತ್ರ ಬೈಗೆ ಕೊಟ್ಟಿದ್ದೀನಿ ಮೊದ್ಲೇ ಟು ಅವರ್ಸ್ ಮೊದ್ಲೇ ಮಾಹಿತಿ ಕೊಟ್ಟಿದ್ದೀನಿ ಅವರಿಗೆ ತಪ್ಪಾಗಿದೆ ಜಿಲ್ಲೆ ಜನ ದ್ರೋಹ ಆಗಿದೆ ಯು ಹ್ಯಾವ್ ಟು ಆನ್ಸರ್ ದಿಸ್ ಈ ವಿಷಯ ಸೀರಿಯಸ್ ಆಗಿದ್ರೆ ನೀವು ನನ್ನ ಗಮನಕ್ಕೆ ನನ್ನ ನನಗೆ ಅಂತ ಹೇಳ್ಬೋದಾಗಿತ್ತಲ್ಲ ನಾನು ಇಲ್ಲ ಇವರೇ ಎಸ್ ಪಿ ಅವರೇ ದಯಮಾಡಿ ನನಗೆ ಕ್ಲಾರಿಟಿ ಕೊಡಿ ಸಿಇಒ ತಾವು ನನ್ನ ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೇಳಿದೆ ನಿಮ್ಗೆ ಸಭೆ ನಡೆಸೋ ಅಧಿಕಾರ ಇದ್ರೆ ರೈಟಿಂಗ್ ಅಲ್ಲಿ ಕೊಡಿ ಸಭೆ ನಡೆಸೋ ಮೊದಲು ಕೊಡಿ ಇಲ್ಲ ಮಾಡ ನೀವು ಓರಲ್ಲ ಬೇಡದಲ್ಲ ನೀವು ಮಾಡ್ಕೊಳ್ಳೋದು ತಪ್ಪಿದೆ ಕಾನೂನುಬದ್ಧವಾಗಿ ಇಷ್ಟು ದೊಡ್ಡ ಅನಾಹುತ ನಡೆದಿದ್ರು
ನಾನು ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದೀನಿ. ಖಂಡಿತ ಶಾಸಕರೇ, ಯಾಕೆಂದ್ರೆ ನಿಮಗೆ ಬಹುಶಃ ಅದರದ್ದು ಗೊತ್ತಿದೆ. ತಾವು ಈಗ ಏನೇನ್ ಕಾಂಟ್ರಿಬ್ಯೂಷನ್ ಕೋವಿಡ್ ಗೆ ಮಂಡಿಸಿದೆ ಸಭೆಯಲ್ಲಿ.
ಅಂತ ನಾವು ನಮಸ್ತೆ ಹೇಳಿ ಸರಿ ಯಾಕೆ ಮಾಡ್ತಾ ಇದ್ದೀರ ಬಿಫೋರ್ ದಟ್ ಈಗ ಹೋಗಿದಾರಮ್ಮ ಮತ್ತೆ ಯಾಕೆ ಮಾಡ್ತೀವಿ ಏನು ಈಗ ನಾನು ಈಗ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಮಾನ್ಯ ಎಸ್ ಪಿ ಅವರೇ ಮಂಡ್ಯ ಜಿಲ್ಲೆ ಕೆ ಆರ್ ಎಸ್ ನ ಸಂಪೂರ್ಣ ಮಾಹಿತಿನ ಅವರ ಒಂದು ವೆಬ್ಸೈಟ್ ನಲ್ಲಿ ನಮ್ಮ ಎಂ ಪಿ ಅವರ ವೆಬ್ಸೈಟ್ ನಲ್ಲಿ ಈ ಶ್ರೀನಿವಾಸ್ ಭಟ್ ಅನ್ನೋ ಪ್ರೈವೇಟ್ ವ್ಯಕ್ತಿ ದಾಖಲೆ ತಗೊಂಡಿದ್ದಾರೆ ಇಟ್ಸ್ ಎ ನ್ಯಾಷನಲ್ ಪ್ರಾಪರ್ಟಿ ಎಂ ಪಿ ಅವರ ಒಂದು ಇಮೇಲ್ ಒಂದು ಇದರಲ್ಲಿ ತಗೊಂಡಿದ್ದಾರೆ ಮಾಹಿತಿ ಇದನ್ನ ನೀವು ಸೀರಿಯಸ್ ಕನ್ಸಿಡರೇಷನ್ ಅಂತಬೇಕಾ ತರವಾದ ನನಗೆ ಹೇಳಬೇಕು ಸರ್ ಕೆಆರ್ಎಸ್ ಪಂಸರ್ ಬಾಮೇಲೆ ಮೋಡಾಗಿದಂ ಅಂಡ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ವಿ ಡೋಂಟ್ ಪೊಲೀಸ್ ಪರ್ಸನ್ ನಮಗೆ ಕೆಆರ್ಎಸ್ ಸೆಕ್ಯೂರಿಟಿ ಬಗ್ಗೆ ಕ್ಲಿಯರ್ ಇರಬೇಕು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಐ ಹ್ಯಾವ್ ಬ್ರಾಟ್ ದಟ್ ಟು ದೇರ್ ನಾಲೆಜ್ ಅಲ್ಲ ನನ್ನ ಗೊತ್ತಿನ ನಾನು ಒಬ್ಬ ಎಂಎಲ್ಎ ಆಗಿ ನಾನು ತಮ್ಮ ಸಂದು ತರ್ತಿದ್ದೀನಿ ಡೈಮಂಡ್ ಟಿಪ್ಪೆ ನಾನು ಅನ್ಕೊಂಡಿರೋದು ನಮ್ಮ ಎಸ್ಪಿ ನೀವು ಮಂಡ್ಯ ಜಿಲ್ಲೆಯ ಅಣೆಕಟ್ಟಿನ ದಾಖಲೆಯ ಅನಾಮಧೇಯ ಒಬ್ಬ ವ್ಯಕ್ತಿ ನಮ್ಮ ಲೋಕಸಭಾ ಸದಸ್ಯರ ಇಮೇಲ್ ನಲ್ಲಿ ದಾಖಲೆ ತಗೊಂಡಿದ್ದಾರೆ ಅರ್ಥ ಮಾಡ್ಕೊಂಡ್ರ ಇದು ಬಹಳ ಸೀರಿಯಸ್ ಅದು ನಾನು ತಾವು ಎಷ್ಟೇ ಆಗಿದ್ದೀನಿ ತಮ್ಮ ಗಮನ ತರೋದು ನನ್ನ ಕರ್ತವ್ಯ ಆಗಿದೆ ಯಾಕೆಂದ್ರೆ ನಾಳೆ ದಿನ ಏನ್ ಬೇಕಾದ್ರೆ ಅನಾಹುತಕ್ಕೆ ಅದಕ್ಕೆ ನಾವೆಲ್ಲರೂ ಕಾರಣವಾಗ್ಬೋದು ಗೊತ್ತಿತ್ತು ನಾನು ಎದುರಲ್ಲಿ ನಿಮ್ಮ ಪಿ ಎ ಸೋಫಾ ನೀವೇನೋ ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅವರು ನಿಮ್ಮ ಲೆಟರೇಟ್ ನಲ್ಲಿ ಆತರ ಸೈನ್ ಮಾಡ್ತಾರೆ ಈಸ್ ದಟ್ ಲೀಗಲ್ ಒಂದು ವೇಳೆ ಆತರ ಕಾನೂನು ಏನಾದ್ರು ಇದ್ರೆ ದಯಮಾಡಿ ಒಂದ್ಸಲ ಕ್ಲಾರಿಫೈ ಮಾಡ್ಕೊಂಡು ಮಾತಾಡಿ ಇಲ್ಲ ಮೇಡಮ್ ಅದಿಲ್ಲ ಆತರ ನಿಮ್ಮ ಲೆಟರೇಟ್ ನಲ್ಲಿ ಇನ್ನೊಂದು ಸೈನ್ ಮಾಡೋ ಅಧಿಕಾರ ಇಲ್ಲವೇ ಇಲ್ಲ ಒಂದು ವೇಳೆ ನೀವು ಅದನ್ನ ಹೇಳೋದಾದ್ರೆ ಅದನ್ನ ಅಕ್ರಮ ಅಂತ ಕರೀತಾರೆ ಪ್ಲೀಸ್ ನೀವು ಈ ಕ್ಷಣದಲ್ಲಿ ಯು ಕ್ಯಾನ್ ಪ್ಲೀಸ್ ಕಮ್ ವಿತ್ ದಿ ಡಿಸಿ ಅಕ್ರಮದ ಬಗ್ಗೆ ಮಾತಾಡೋಣ ನಾವು ಅದನ್ನೇ ಕರೀತಾ ಇದೀವಿ ಎಲ್ಲೆಲ್ಲ ಅಕ್ರಮಗಳು ಯಾವ್ಯಾವ ಹೋಟ್ಲ ಚರ್ಚೆಗಳಾಗಿದೆ ಅದ್ರ ಬಗ್ಗೆ ಮಾತಾಡೋಣ ಸಿಗ್ನೇಚರ್ ಮಾಡಿ ಒಂದು ಸಿಗ್ನೇಚರ್ ಹೇಳಿ ಯಾರು ಮಾಡ್ಲಿಕ್ಕೆ ಆಗಲ್ಲ ಇವನ್ ಫಾರ್ಮ್ ಅಧಿಕಾರಿಗಳಿಗೆ ಬೆದರಿಕೆ ಕರೆಗಳು ಹಾಕಿದ್ದಾರೆ ಇವತ್ತು ಎಸ್ ಪಿ ಅವರು ಕಳೆದ ಒಂದು ತಿಂಗಳಿಂದ ಆತ ಎಷ್ಟು ಅಧಿಕಾರಿಗಳು ಫೋನ್ ಮಾಡಿದರೆ ಆತ ಮೊಬೈಲ್ ಚೆಕ್ ಮಾಡಿದ್ರೆ ಕಾಲ್ ಡೀಟೇಲ್ ಸಿಕ್ಕುತ್ತೆ ಏನಕ್ಕೆ ಇಷ್ಟೊಂದು ಜನಕ್ಕೆ ಫೋನ್ ಮಾಡೋ ಅಧಿಕಾರ ಆತನಿಗೆ ಯಾರು ಕೊಟ್ಟಿದ್ದಾರೆ ಆಮೇಲೆ ಪೊಲೀಸ್ ಇಲಾಖೆ ಆತನ ಆಪ್ತ ಕಾರ್ಯದರ್ಶಿ ಅಂತ ಮೆನ್ಷನ್ ಮಾಡಿ ಲೆಕ್ಕ ಆಗಿದೆ ಆಪ್ತ ಕಾರ್ಯದರ್ಶಿ ಆಗಿರೋದ್ರಿಂದಲೇ ಅವ್ರು ನನ್ನ ಪರವಾಗಿ ನಾನು ಹೇಳ್ಕೊಟ್ಟಿರೋ ಒಂದು ಅಷ್ಟು ಮೆಸೇಜ್ ಅದನ್ನ ಪರಿಶೀಲಿಸ್ತೀನಿ ಖಂಡಿತ ಇದನ್ನ ನೀವು ದಿಶಾ ಸಭೆ ಇರೋ ಒಂದು ದಿನ ಆವತ್ತಿನ ಬೆಳಗ್ಗೆ ನೀವು ಎಸ್ ಪಿ ಗೆ ಇದನ್ನ ಗಮನ ತರ್ತೀರಾ ಅಂದ್ರೆ ಅದ್ರ ಉದ್ದೇಶ ಏನೋ ನನ್ಗೆ ಗೊತ್ತಿಲ್ಲ ಮತ್ತೆ ನನ್ಗೆ ತಗೋದಾಗಿತ್ತು ಖಂಡಿತ ಒಳ್ಳೇದಾಯ್ತು ತಪ್ಪು ನಡೆಯಲ್ಲ ಈ ಮುಂದೆ ನಾನು ತಪ್ಪಾಗಿದ್ರೆ ನಾನು ಖಂಡಿತ ಅದನ್ನ ಕರೆಕ್ಟ್ ಮಾಡ್ತೇನೆ ತಪ್ಪು ಪ್ರೋಟೋಕಾಲ್ ಶಾಸಕರೇ
ಖಂಡಿತ ನಡೆಸಿದಂತೆ ಶ್ರೀರಂಗಪಟ್ಟಣದ ವ್ಯಾಪ್ತಿಗೆ ಬರ್ತಕ್ಕಂತ ನಾವು ಗಡ್ಕರಿಯ
ಕೊಡ್ ಬಿಟ್ಟಿಲ್ಲ ಒಂದು ಸೂರ್ ಮೆಟೀರಿಯಲ್ ಸಿಕ್ತಾ ಇದೆ ಅಕ್ರಮ ಅಂತ ಅಕ್ರಮ ನಡೀತಿದ್ರೆ ಇದು ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಟ್ಟೋಗ್ರಿ ಇಲ್ಲಿದ್ರೆ ಅವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡ್ಲಿ ಅಕ್ರಮ ಇದ್ರೆ ಕ್ರಮ ತಗೊಳ್ಳಿ ಸಕ್ರಮ ಇರೋದನ್ನ ಯಾಕೆ ನಿಲ್ಲಿಸಿದ್ರಿ ವಾಟ್ ಇಸ್ ಯುವರ್ ಡಿಮ್ಯಾಂಡ್ಸ್ ನಿಮ್ಮ ನೀವು ಸೋ ಕಾಲ್ಡ್ ನೀವು ಹೇಳ್ತಿರೋ ಪಿ ಎ ಎಷ್ಟು ಜನಕ್ಕೆ ಫೋನ್ ಮಾಡ್ತಾರೆ ಆ ಫೋನ್ ಕಾಲ್ ಟ್ರೇಸ್ ಮಾಡಿದ್ಯಾ ತಮ್ಮ ಮಾಹಿತಿ ಇದೆಯಾ ತಮ್ಮ ಮಾಹಿತಿ ಇದೆಯಾ ಎಷ್ಟು ಜನ ಅಧಿಕಾರಿಗಳು ಫೋನ್ ಮಾಡ್ತಾರೆ ಎಷ್ಟು ಜನ ಮಾಲೀಕರು ಫೋನ್ ಮಾಡಿದ್ದಾರೆ ತಾವು ತಗೊಂಡು ನೋಡಿ ಕಾಗಿಸ್ ತಗೊಂಡು ಸರ್ಕಾರ ಬೇಕಾದ್ರೆ ನೀವು ಕಾನೂನು ಪಾಲನೆ ಮಾಡಬೇಕಾಗಿರ್ತಕ್ಕಂಥವ್ರು ನಿಮ್ಗೆ ಏನ್ ಅನ್ನಿಸ್ತದೆ
ಫೋನ್ ಐದು ಮನೆ ಮನೆಗೆ ಫೋನ್ ಐನ್ ಅಂತ ಬಂದರು. ಅದು ಮಿಡಿಲ್ ಸುಮಾರು ನಮ್ಮ ಟಿಕೆಟ್ ಕೊಡೋದನ್ನ ಅವ್ರಲ್ಲ ಮುಖ್ಯರು ಇಲ್ಲೇ ಬಂದಿದೆ ಅಲ್ಲೇ ಬಂದಿದ್ದು ಫೋನ್ ಮಾಡಿದ್ರಿ ಸಂಜೆ ಮಾಡ್ತಿದ್ರು ಯಾಕೆ ಹಿಂದೆ ಏನು ಏನ್ ಮಾಡ್ತೀವಿ ಜನ ಮುಂದೆ ಆಗ್ತಿವಲ್ಲ ಅಂತ ರಾಜ್ಯ ಆಗಿದೆ ಹಿಂಗೆಲ್ಲ ಯಾವನೆ ಬಿಜೆಪಿ ಮುಖಂಡರು ಪಕ್ಷದ ವತಿಯಿಂದ ಬೇಳೆ ಬೆಳೆಯನ್ನು ಸಂಜೆ ಗಂಟೆ ಆಪ್ಷನ್ ಕೂಡ ಹಾಕಿದ್ದಾರೆ. ನಿನ್ನೆ ಪಾಡುಪುರ ಟೌನ್ ಅಲ್ಲಿ ತುಂಬಾ ಡ್ಯಾಮೇಜ್ ಆಗಿದೆ, ರೋಡ್ ಕೆಲಸ ಶುರು ಮಾಡಿಲ್ಲ ಅಂತೇಳಿ ಕಾಂಟ್ರಾಕ್ಟರ್ ಕೇಳಿದ್ರೆ ನನ್ನೇನ್ ಮಾಡಲಿ ಸರ್ ಮೆಟೀರಿಯಲ್ ಅಂತಾನೆ. ನೀವು ಅರೇಂಜ್ ಮಾಡ್ಬೇಕಲ್ಲ, ಜಿಲ್ಲಾಡಳಿತ ವ್ಯವಸ್ಥಿತವಾಗಿ ಮಾಡ್ಕೊಡ್ಬೇಕಲ್ಲ. ಮೈಸೂರು ಬೆಂಗಳೂರು ಮಾಡೋ ರಸ್ತೆ ಮತ್ತೆ ಯಾವುದೇ ತೊಂದರೆ ರೀತಿಯಲ್ಲಿ ನೀವು ಕೆಲಸ ಮಾಡಕ್ಕೆ ಮತ್ತೆ ಮಾಡ್ತಾರೆ. ಒಂದು ನೋಡೋದಕ್ಕೆ ಸಾಕ ನಾನು ಹೊರಗೆ ರಸ್ತೆ ನಮ್ಮ ಜಿಲ್ಲೆ ನೋಡೋದಿಲ್ಲ. ನೀವು ಮೈಸೂರು ಬೆಂಗಳೂರು ಬೆಂಗಳೂರು ಶಾಸ್ತ್ರಿಗಳಿದೆ ಈ ಅಧಿಕಾರ ವ್ಯಾಪ್ತಿ ಇರುವಂತದ್ದು ತಮ್ಮಲ್ಲೇ ಇದೆ, ನೀವು ಜವಾಬ್ದಾರಿ ಆಗಿರ್ತದೆ. ನಿರ್ವಹಣಾ ನೀರು ನಿರ್ವಹಣಾ ಸಭೆ ಮಾಡಬೇಕು, ನನಗೆ 11 ಗಂಟೆಗೆ ನೀವು ಇವತ್ತು ರೆಡಿ ಮಾಡಿ ಅಂತೇಳಿ ಮತ್ತು ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಬೇಕು ಅಂತ ಅಧಿಕಾರ ಹಿಂದಿಯವರು ಎಂಬಿಗೆ ಲೆಟರ್ ಬರೀತಾರೆ. ಯಾರು ನಮ್ಮ ಎಂಪಿ ಅವರು ಅವ್ರಿಗೆ ಇದೇನ್ರಿ ಅಧಿಕಾರ ಜಲಶಕ್ತಿ ಮಿನಿಸ್ಟರ್ ಅವರಿಂದಾನೇ ನಾನು ಈ ಮಾಹಿತಿಯನ್ನ ಪಡ್ಕೊಂಡಿದ್ದೀನಿ. ನಮ್ಮ ಗಜೇಂದ್ರ ಸಿಂಗ್ ಶೇಖಾವತ್ ನಿಮ್ಗೆ ಏನಾದ್ರೂ ನೀವು ಅವರನ್ನ ಪತ್ರ ಬಂದು ಕೇಳ್ಕೊ. ಬಹಳ ಸಂತೋಷ ಮೇಡಮ್, ನೀವು ನೋಡಿ ದಯಮಾಡಿ ಮಾಧ್ಯಮದ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಇವರು ಹೇಳ್ತಾರೆ 11 ಗಂಟೆಗೆ KRS ಅಲ್ಲಿ ನೀರು ನಿರ್ವಹಣಾ ನೀರು ನಿರ್ವಹಣಾ ಮತ್ತು ಭದ್ರತೆ ಕುರಿತು ಪರಿಶೀಲನೆ ಸಭೆ ನಡೆಸಲು ಇಚ್ಛಿಸಿದ್ದು ಅಂತೇಳಿ ಇವ್ರ ಲೆಟ್ರೇಟಲ್ಲಿ ಇವ್ರು ಇನ್ನೊಬ್ಬ ಪಿ ಎ ಯಾರು ಕೇಳ್ತಾ ಇನ್ನೊಬ್ಬ ಪಿ ಎ ಮಾನ್ಯ ಎಂ ಪಿ ಅವ್ರ ಲೆಟ್ರೇಟಲ್ಲಿ ಸೈನ್ ಮಾಡಿ ಕೊಡ್ತಾರೆ. ಇವರಿಗೆ ಮೀಟಿಂಗ್ ಕರೆಯುವ ಅಧಿಕಾರ ಇದೆಯಾ ನಿಮ್ಗೆ? ನಿಮ್ ಲಿಮಿಟೇಷನ್ ಗೊತ್ತಿಲ್ವಲ್ಲ, ನಾನೇನ್ ಮಾಡ್ಲಿ? ತಾವ್ ಡಿ ಸಿ ಅವ್ರು ಫೋನ್ ಮಾಡಿ ನಿಮಗೆ ಮೀಟಿಂಗ್ ಕರೆಯುವ ಅಧಿಕಾರ ಇದೆಯಾ ಇಲ್ವಾ ಅಂತ ಡಿ ಸಿ ಅವ್ರ ಕೇಳಿ. ಈ ಕ್ಷಣದಲ್ಲಿ ಕೇಳಿ, ನಿಮಗಿದ್ರೆ ಈ ಕ್ಷಣದಲ್ಲಿ ನಾವು ಒಪ್ಕೊಂಡು ನೀವು ಹೇಳಿದ್ರು ಕೂತ್ಕೊಳ್ತೀವಿ. ಡು ಯು ಹ್ಯಾವ್ ರೈಟ್ಸ್ ಟು ಕಾಲ್ ಎ ಮೀಟಿಂಗ್, KRS ಮೀಟಿಂಗ್ ಕರೆಯುವ ಅಧಿಕಾರ ನಿಮಗಿದೆಯಾ? ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್ ಯು ಕ್ಯಾನ್ ಅಡ್ರೆಸ್ ಇಟ್ ಇನ್ ದಿ ರೈಟ್ ಫೋರಮ್ ನಾಟ್ ಹಿಯರ್. ಐ ಆಮ್ ನಾಟ್ ಗೋಯಿಂಗ್ ಟು ಆನ್ಸರ್. ನಿಮಗೆ ಇದು ಆಮಸ್ ಇದ್ರೆ ನನಗೆ ಗೊತ್ತಿಲ್ಲ, ನೀವು ಆಮ್ಕೊಂಡು ನೈ ಮಾಡ್ರೆ ಆರೋಗ್ಯ ಆನ್ಸರ್ ಆಗಿ ಹೋಗಿ ಲಿಂಗರಾಜು ಅಂತ ಅವರೇ ರೇಷನ್ ಕೊಟ್ಟರು ಒಂದು ಕ್ವೆಶನ್ ಆಸಿದ್ದಾರೆ.
ನೀವು ಈ ತರ ಗಂಡ ಬಂದಿ ಮಾಡಬಹುದು ನೀನು ರೆಸ್ಪಾನ್ಸಿಬಲ್ ಪಾರ್ಲಿಮೆಂಟ್ ಮೆಂಬರ್ ಆನ್ಸರ್ ಇಟ್ ಪ್ರಾಪರ್ಲಿ ಐ ವಿಲ್ ಆನ್ಸರ್ ಇಟ್ ಇನ್ ಪಾರ್ಲಿಮೆಂಟ್ ಐ ಡೋಂಟ್ ನೀಡ್ ಟು ಆನ್ಸರ್ ಇಟ್ ನೋ 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 ಯು ಕ್ಯಾನಟ್ ಟಾಕ್ ಲೈಕ್ ದಿಸ್ ಯು ಮಸ್ಟ್ ಆನ್ಸರ್ ಟು ದ ಕನ್ಸರ್ನ್ ಎಂಎಲ್ಎ ಸಿ ಬಂದೆ ನೋ ಅದೇ ಗೊತ್ತಾಗ್ತಿಲ್ಲ
ಎಲ್ಲಿ ಅಕ್ರಮ ಬೆಳೆಗಾರಿಕೆ ಅಂತ ಮಂಡ್ಯದಲ್ಲಿ ಬಾಣ ಮರ್ಯಾದೆ ಹರಾಜು ಮಾಡಿಕೊಂಡು ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೆ ಕೊಟ್ಟಿದ್ದು ಅದು ಬಿಟ್ಟರೆ ಅಡಿಷನಾಗಿ ಏನಾದ್ರು ಒಂದು ಕೊಟ್ಟಿದ್ರು ಈ ಸದನ ತೋರಿಸಿ ಮೇಡಮ್ ಬರೀ ಅಕ್ರಮ ಬೆಳೆಗಾರಿಕೆ ನಿಮಗೆ ಕಾನೂನು ಬಗ್ಗೆ ಇಷ್ಟೊಂದು ಗೊತ್ತಿರೋದ್ರಿಂದ ಈ ಸಭೆಯಲ್ಲಿ ನಾನು ಕ್ವಶನ್ ಮಾಡಬೇಕು ನೀವು ಅಧಿಕಾರಿಗಳನ್ನ ಕ್ವಶನ್ ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ನೀವು ಹೆಲ್ತಿದ್ದೀರಿ ನನಗೆ ನನ್ನ ಲೀಡರ್ ಇದ್ದೀರಿ ನೀವು ಜಿಲ್ಲೆಗೆ ಆಯ್ತು ಸರ್ ಅದನ್ನೇ ನಾವು ಏನು
ಸೀರಿಯಸ್ ಮಾಡಿ ಚೀಫ್ ಸೆಕ್ರೆಟರಿ ದಯಮಾಡಿ
ಇದ್ದಾರೆ ಅವ್ರಿಗೂ ಇಂಪಾರ್ಟೆಂಟ್ ಕೆಲಸಗಳು ಅವರಿಗೆ ಜವಾಬ್ದಾರಿಗಳನ್ನು ಇದೆ ಅದನ್ನು ನಾವು ಲೆಕ್ಕಿಸದೆ ಹೇಳಿದ್ರೆ ವಿ ಆರ್ ಡಿಸ್ರೆಸ್ಪೆಕ್ಟಿಂಗ್ ದೇಮ್ ಅಂಡ್ ಇನ್ಸಲ್ಟಿಂಗ್ ಎವ್ರಿಬಡಿ ಎಷ್ಟು
ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲ ರೋಡ್ ಕಡೆ
ಮಣ್ಣು ತರೋದು ಡೆಲ್ಲಿ ತರೋದು ರೋಡ್ಗಳನ್ನ ರಿಪೇರಿ ಮಾಡಿಸ್ಕೊಡ್ತೀವಿ ಅಂತ ಕಂಪ್ಲೀಸ್ಕೊಂಡು ಓಡಾಡಕ್ ಬಿಟ್ವಿ. ಎಲ್ಲಾ ರೋಡ್ ಮೇಲೆ ಡ್ಯಾಮೇಜ್ ಮಾಡಿದೆ. ಬಸ್ ಟೈಮ್ ಯಾರು ಬೇರೆ ಬೇರೆ ಯಾರು ಇದ್ರೆ ಇಲ್ಲಿ ಎಲ್ಲಿ ಏರ್ಬಿಟ್ಟಿ ಉದಾಹರಣೆಯಲ್ಲಿ ಸಂಪೂರ್ಣವಾಗಿ ಉದಾಹರಣೆ ಬಿಟ್ಟಿ ರೋಡ್ ಒಂದು ಕೆಲಸ ಇಲ್ಲ ಎಲ್ಲರೂ ಪಾರ್ಲಿಮೆಂಟ್ ಅದು ಅವರು ಬರೆಯುವುದು ಜನಗೆ ದಲಿತು ಅವ್ರು ಮುಂದೆ ನಾನು ಕೆಲಸ ತಪ್ಪಿ ಬರ್ಕೊಂಡು
ನಾವು ಡೆವಲಪ್ಮೆಂಟ್ ಏನ್ ಮಾಡಬೇಕು ಪ್ರತಿಯೊಂದು ಕಡೆಗೂ ಹೋಗಿ ಹಿಂಸೆ ಕೇಳಿದ್ದೀನಿ.
ಯಾರು ಹೇಳಿದ್ದಾರೆ ನಿಮ್ಗೆ ಅನ್ಸಕ್ಕೆ ಎನಿ ರೈಟ್ಸ್ ಬಿಜೆಪಿ ನಿಮ್ಗೆ ಅಧಿಕಾರ ಇದೆಯಾ ಒಳಗಡೆ ಪೊಲೀಸ್ ಕಾಟ ಅವ್ರಿಗೆ ಕಾಟ ಅವ್ರಿಗೆ ಅಭಿನವ ಕಾಟ ಎಲ್ಲ ಕಾಟ ಪಟ್ಟುಕೊಂಡು ಯಾರು ಹೇಳಿದ್ರೆ ಅಸ್ವಸ್ಥ ಆಗಿದೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಮೀಟರ್ ಇರಬೇಕು ಅನ್ಸಕ್ಕೆ ನೀವು ಏನೇ ನಮ್ಗ ಎಣ್ಣೆಗಳಿದೆ ಹೇಳಿ ಅದು ಅವಮಾನ ಆಗಿದೆ ಅಭಿಮಾನ ಕೊಡ್ತಾರೆ ನನ್ನ ಭಾಗದಲ್ಲಿ ಶ್ರೀ ದೇವರಪ್ಪ ಹನುಮಂತ ಹನುಮಂತರಾವ್
ಸನ್ಮತಿ ಸ್ಟೋನ್ ಕ್ರಷರು, ಶ್ರೀ ಸತ್ಯ ಸಾಯಿ ಸ್ಟೋನ್ ಕ್ರಷರು, ಶ್ರೀ ವೆಂಕಟೇಶ್ವರ ಸ್ಟೋನ್ ಕ್ರಷರ್ ಅಂಡ್ ಎಮ್ಸ್ ಆಗುತ್ತೆ, ಶ್ರೀ ಕಾವೇರಿ ಸ್ಟೋನ್ ಕ್ರಷರ್, ಶ್ರೀ ವೆಂಕಟೇಶ್ವರ ಸ್ಟೋನ್ ಕ್ರಷರ್ ಅಂಡ್ ಎಮ್ಸ್ ಎಮ್ಸ್ ಆಗುತ್ತೆ ಪ್ರೊಫೆಕ್ಟರ್ ಕರಿಬೋದು, ಶ್ರೀ ರಾಕ್ ಸ್ಯಾಂಡ್ ಅಂತ ಆರ್ ಪಿ ಎಲ್ ಸ್ಟೋನ್ ಕ್ರಷರ್ ಅಂತ ಇಡೀ ಜಿಲ್ಲೆಯಲ್ಲಿ ಸಂಪೂರ್ಣ ನಿಲ್ಸಿದೆ ಇದು ನನ್ನೊಂದು ಆಗಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ತಹಸೀಲ್ದಾರ್ಗೆ ತಹಸೀಲ್ದಾರ್ ಸೇವಕರ ಹೇಳಿದ್ರು ಈಗ ನಾಲ್ಕನ ತಾಲೂಕಲ್ಲಿ ಶ್ರೀರಾಮಣ್ಣದಲ್ಲಿ ಕೃಷ್ಣಪಣ್ಣ ಕೇಳ್ತಾರೆ ನಾನು ಲೀಗಲ್ ಕೇಳ್ತಾ ಇಲ್ಲ ಲೀಗಲ್ ಆಗಿರೋದು ನಿಮ್ಮ ಸದಕ್ಕೆ ನಿಮ್ಮ ಅಧಿಕಾರ ಕೊಟ್ಟ ನಿಮ್ಮ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಇವರು ಸಿಕ್ಕಿರುವ ಕಡೆಯಿಂದ ಪಿಡಿಯವರು ಹೋಗ್ತಾ ಇದಾರೆ ನಿಲ್ಸಿದ್ಯಾಕೆ ಅಲ್ಲಿ ಯಾರು ಹೇಳಿದ್ರೆ ನಿಲ್ಸದ್ ನಿಮ್ಗೆ ಅಲ್ಲ ನೀವು ನಿಲ್ಸಿದೀರ ಅಲ್ಲಿ ಯಾರು ನಮ್ಮ ರಾಜಕೀಯ ಮಾತಾಡ್ತಾರೆ ಯಾವಾಗ ಮಾತಾಡ್ತಾರೆ ಜನ ಬನ್ನಿ ಅಂತ ಹೇಳ್ತಾರಂತಲ್ಲ ಅಲ್ಲಿ ಏನ್ ಗೊತ್ತ ಆಗ್ತಾ ಇದ್ರು ನಾವೆಲ್ಲ ಜನ ಹತ್ರ ಓಟ್ ಹಾಕ್ಸ್ಕೊಂಡು ಬಂದಿದ್ದೀವಿ ಅಕ್ರಮ ಇರೋದನ್ನ ಮುರಾಜಿಂದ ಕ್ರಮ ತಗೊಳ್ಳಿ ಕಾನೂನು ಚೌಕಟ್ಟಲ್ಲಿದ್ರೆ ಸಕ್ರಮ ಮಾಡಿ ಇಡೀ ರಾಜ್ಯದಲ್ಲೇ ಅಸೆಂಬ್ಲಿ ಡಿಬೇಟ್ ಆಗಿದೆ ವಿಚಾರ ಇಡೀ ಆಗಿದ್ದಂತ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಸಕ್ರಮ ಮಾಡಿ ಅಂತ ಅಸೆಂಬ್ಲಿ ಆರ್ಡರ್ ಮಾಡಿದ್ದಾರೆ ಹಿಂದೆ ಏನಂದ್ರೆ ನೀವು ಮನೆ ಸಪರೇಟ್ ಕಾನೂನು ಮಾಡ್ಕೊಂಡು ಬಂದಿದ್ದೀರಾ ಈಗ ನೀವು ಲೀಗಲ್ ಆಗಿರೋದನ್ನ ನಿಲ್ಸಿದೀರಾ ಅಲ್ಲ ಲೀಗಲ್ ಆಗಿರೋದನ್ನ ನಿಲ್ಸಿದೀರಾ ವಾಪಸ್ ಕಳ್ಸಕ್ಕೆ ಕಡೆಯ ಹುಡುಗಿದ್ರಿ ಪಪ್ಪ ಬಹಳ
ಅರ್ಜೆಂಟಲ್ಲಿ ಸಿ ಎಸ್ ಆರ್ಡರ್ ಮಾಡಿದ್ದಾರೆ ಅಂತ ಅದನ್ನೇ ಮೆಟ್ರೋದಿಂದ ಎಲ್ಲಿಂದ ಶುರು ಮಾಡ್ತಾರೆ ಮೆಟ್ರೋದಲ್ಲಿದೆ ಸರಿ ನೀವು ವಾಪಸ್ ಕಳ್ಸೋ ಅಂತ ಏನು ಇದೆ ನಿಮ್ಗೆ ಅಧಿಕಾರ ಇದೆಯಲ್ಲಿ ವಾಪಸ್ ಕಳ್ಸಕ್ಕೆ ಸರಿ ನೀವು ಮೆಟ್ರೋ ಪ್ರೊವೈಡ್ ಮಾಡ್ತಾ ಇಲ್ಲ ಅದು ರಿವಿಷನ್ ಹೋಗಿದ್ರು ನಮ್ಮ ಜೆ ಡಿ ಅವರ ಹತ್ರ
ಡಿವಿಷನ್ ಹೋದಾಗ ಅದನ್ನ ಸರಿಯಾಗಿ ಮಾಡಿದ್ರು ಅದು ಸ್ಟೇ ಸಿಕ್ಕಿದೆ. ಅದೇನಂತಂದ್ರೆ ನಮ್ಮ 43(6) ಪ್ರಕಾರ ನಾವು ಟ್ರಾನ್ಸಿಟ್ ಆಗ್ತಿದ್ವಿ ಕಂಪೌಂಡಿಂಗ್ ಫೀ 1,500 rupees. ನಮ್ಮ ರೂಲ್ ಪ್ರಕಾರ ಟ್ರಾನ್ಸಿಟ್ ಸೀಸ್ ಮಾಡ್ಬೇಕು ಒಟ್ಟಿಗೆಲ್ಲ ಸೀಸ್ ಮಾಡಿದ್ಮೇಲೆ ಆಮೇಲೆ ಅದಕ್ಕೆ 1,500 rupees ಕಂಪೌಂಡಿಂಗ್ ಮಾಡಿ ನಾವು ಗಾಡಿ ರಿಲೀಸ್ ಮಾಡಬೇಕಾಗ್ತದೆ. ಇನ್ನೊಂದು ನಮ್ಮ ರೂಲ್ ಪ್ರಕಾರ 44 ಪ್ರಕಾರ 5 times ರಾಯಲ್ಟಿ ಪ್ಲಸ್ 20-20 ರೂಲ್ಸ್ ಪ್ರಕಾರ ಹೆಚ್ಚೇ 5 lakhs ಬರ್ತಿದೆ ಸರ್. ಅದಕ್ಕೋಸ್ಕರ ಈ ಥರ ಬಂದಾಗದಿಂದ ಡ್ರೈವರ್ಗೋರು ಅದನ್ನ ಸ್ಟೇ ಕೊಟ್ಟಿದ್ದಾರೆ ಮೇಡಮ್. ಆ ಸ್ಟೇ ಬಂದಾದ್ಮೇಲೆ ಪ್ರಾಕ್ಟಿಕಲ್ ಅಲಾಟ್ಮೆಂಟ್ ಇನ್ನು ಕೈ ಸೇರಿಲ್ಲ.
ಮತ್ತೆ ಏನಿದು ಇದೇನು ಐಡೆನ್ಸಿ ಕೇಳಿಕೆ ಕ್ಲಾರಿಟಿ ಕೊಡಿ ಅದೆಲ್ಲ ಆಗಿದ್ದು ಕೊಟ್ಟಿಲ್ಲ ಕಾನೂನು ಎರಡು ಒಂದೇನಮ್ಮ ಅದೇನು ಒಂದಕ್ಕೆ ಮಾತ್ರ ನೀವು ಯಾವ ಇಂಪ್ಲೇಸ್ ಬೇಕಾದ ಸರ್ಕಾರ ನೀರು ಆಮೇಲೆ ಅದನ್ನ ಚೆಕ್ ಕೊಟ್ಟಿದ್ದಾರೆ ಬದಲಾಯಿಸಿ ಕೊಟ್ಟಿದ್ದವ್ರಿಗೆ ಆಗಿದ್ದವ್ರಿಗೆ ಎಲ್ಲರೂ ಮಂಡ್ಯ ಜಿಲ್ಲೆಯಲ್ಲಿ ನೂರಾರು ವರ್ಷಗಳಿಂದ ಸ್ಥಳೀಯರು ಆ ತಂಗು ಒಳಿತಿದ್ರು ಮೊದಲಿಂದ ಅವ್ರಿಗೆ ಈಗ ಅರಾಟ್ ಮಾಡಿದ್ವಿ ಆತನ ಪ್ರಮಾಣ ಮಾತಾಡ್ತಿಲ್ಲ ನಾನು ಮಾಡ್ಕೊಟ್ಟಿರೋ ಅವಲಂಬನೆ ಸರಿಯಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ ವಿಚಾರ ಇರೋದಿಲ್ಲ ಬಟ್ ಇನ್ನೂ ಅಲರ್ಟ್ ಮಾಡಿ ಕೊಡ್ತಿಲ್ಲ 20 ಕೋಟಿ ಫೈನ್ ಹಾಕೊಡುತ್ತೆ ಸ್ವಲ್ಪ ಏನಿದೆಯಲ್ಲ ಇದೆಲ್ಲ ಕಾನೂನು ಎಲ್ಲಿಗೆ ಬರುತ್ತೆ ಅಲ್ಲ ನಾನು ಅಲರ್ಟ್ ಮಾಡಿ ಚೆಕ್ ಪೇಷಮೆಂಟ್ ಮಾಡಿ ಯಾಕೆ ಈ ಗುಂಡಿ ಎಷ್ಟಿದೆ ಈ ಹೊಸ್ತಾಗ ನಾವು ಒಂದು ಕೊಡ್ತಾ ಇದ್ದೀವಿ ಈ ತಂಗ ಈ ಇದು ಮುಂದೆ ಎಷ್ಟು ಕೊಡ್ಬೇಕು ಅದನ್ನ ಮಾಡಿ ಅದ್ಬಿಟ್ಟು ಸುಮ್ಮನೆ ಯಾಕೆ ಎಲ್ಲರಿಗೂ ನೀವು ಗಾದೆ ಮಾಡ್ಕೊಂಡು ಬೇಡವ್ ಕೊಟ್ಟ ರಾಂಗ್ ಮೆಸೇಜ್ ಕೊಟ್ಕೊಂಡು ಅವರೇನು ಇಷ್ಟು ದೊಡ್ಡ ಅಕ್ರಮ ಯಾರು ಒಬ್ಬರು ಇಟ್ಕೊ ನಾಲ್ಕು ಜನ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರಂತಳದು ಮಂಡ್ಯ ಜಿಲ್ಲೆಯಲ್ಲಿ ಈಗ 5 ಇಯರ್ಸ್ ಸಿನ್ಸ್ 100 ಇಯರ್ಸ್ ನಡೀತಾ ಇದೆ ಅರ್ಜೆಂಟ್ ಏನಿಲ್ಲ KRS ಕಟ್ಟಲ್ ನೀರು ಪ್ರತಿಯೊಂದು ಹಂತವನ್ನು ಪರಿಹಾರ ನಡೆದಿದೆ ಅದೆಲ್ಲ ಸಿನ್ ಸ್ವಲ್ಪ ಅಧಿಕಾರಿಗಳು ಸ್ಪಷ್ಟತೆಯಲ್ಲಿ ಮಾತಾಡಬೇಕು ಎಕ್ಸ್ಪ್ಲನೇಷನ್ ಕೊಡಬೇಕು ಈಗ ರವೀಂದ್ರ ಸಿಒ 1989ನಲ್ಲಿ ಡೀಸೆಲ್ ಪೆನ್ಷನ್ ಚಿಂಪುಣಿ ರಂಗನಹಳ್ಳಿ ಪಂಚಾಯತಿನಲ್ಲಿ 100 ರೂಪಾಯಿ ಮಾಡ್ಕೊಡ್ತಾರೆ ನಿಮ್ಮ ಸ್ಥಾನದಲ್ಲಿ ಇಂದಿನ ಸಿಒಚಕ್ರಿ ಕೆಲಸ ಮಾಡ್ತಿದ್ದಂತ ಬಂದು ಪಬ್ಲಿಕ್ ಅರಾಜ್ ಮಾಡಿ ಹಣವನ್ನ ನಿಮ್ಮ ಗ್ರಾಮ ಪಂಚಾಯತಿ ಅಕೌಂಟ್ ತುಂಬಿ ರೈಲ್ವೆ ಅಕೌಂಟ್ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ 1994ರಲ್ಲಿ ಆ ಇಲಾಖೆ ಆಕ್ಟ್ ಬದಲಾದಂತ ಸಂದರ್ಭದಲ್ಲಿ 1992ರಲ್ಲಿ ಇದೇ ಜಿಲ್ಲೆ ಎಚ್ಎಂಕೃಷ್ಣ ಸಿಎಂ ಆಗಿದ್ದ ಕಾಲದಲ್ಲಿ ಅವತ್ತಿನ ಎಂಎಲ್ಎ ತಪ್ಪೇಗೌಡರು ಅದರ ಸ್ಟೇಟಸ್ ಮೇಲೆ ಆರ್ಡರ್ ಮಾಡಿ ನಿಮ್ಮ ಆ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇದನ್ನ ಮುಖ್ಯಮಂತ್ರಿಗಳು ಆದೇಶದಂತೆ ಎರಡು ಪಂಚಾಯತಿ ಸ್ಪೆಸಿಫಿಕ್ ಆಗಿ ನಡ್ಕೊಂಡು ಬಂದಿದ್ದು ಅದೇ ತರ ಮಾಡಿದ್ದೀನಿ ಆದೇಶ ಕೊಟ್ಟಿದ್ದಾರೆ ಇನ್ನೊಂದು ಕೂಡ ಅದೇ ಆದೇಶದ ಮೇಲೆ ನಡ್ಕೊಂಡು ಬರ್ತಾ ಇದ್ದಂತ ಎರಡು ಪಂಚಾಯತಿ ಕೋರೆಗಳನ್ನ 2013 ಕೆಲಸ ಮಾಡ್ತಾ ಇದ್ರು ಒಂದಿಷ್ಟು ಕೈ ಹಾಕಿ 1 ಕೋಟಿ ನೀವು ಆ 40 ವರ್ಷದಿಂದ ಕಲಿತಿದ್ದೀರಿ ಅದಕ್ಕೆ 4 ಕೋಟಿ ಒಂದು ಚಿಂಪುಳಿ ಗ್ರಾಮ ಪಂಚಾಯತಿ ಕಟ್ಟಬೇಕು ಇನ್ನೊಂದು ಹೊರಗಡೆ ಪಂಚಾಯತಿ 2 ತಿಂಗಳ 3 ತಿಂಗಳ ಕೋಟಿ ಕಟ್ಟಬೇಕು ಅದಕ್ಕೆ 1 ರೂಪಾಯಿ 20 ಕೋಟಿ ಕಟ್ಟಬೇಕು ನೋಡಿಸ್ಕೊಂಡು ಅದು ಸರ್ಕಾರ ಮಟ್ಟದಲ್ಲಿ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೆ ಅನುಕೂಲವಾಗಿ ಇದರ ಪಾಠ ಸರ್ಕಾರ ಗ್ರಾಮ ಪಂಚಾಯತಿ ಸ್ಥಳೀಯ ಸರ್ಕಾರ ಹೇಳಿದಾಗ ಅವ್ರು ಮಾಡಿರೋದು ಕಾನೂನುಬದ್ಧವಾಗಿದೆ ಅಂತಕ್ಕಂಥ ನಿರ್ಣಯ ಆಗುತ್ತೆ ಅದನ್ನ ಸ್ಪಷ್ಟವಾಗಿ ಕಳೆದ ಜಿಲ್ಲಾ ಮೀಟಿಂಗ್ ಅಲ್ಲಿ ಎಂಪಿಯವರಿಗೆ ತಪ್ಪು ಮಾಹಿತಿ ಹೋದಂತ ಸಂದರ್ಭದಲ್ಲಿ ಇಲ್ಲೇ ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಸ್ವಲ್ಪ ದಿನಗಳ ಅದನ್ನ ಮೀಟಿಂಗ್ ನಡೆಸಿ ಅದ್ರ ಏನೋ ಆ ಪಂಚಾಯತಿಗಳಲ್ಲಿ ಏನೋ ನಡೆದಿದೆ ಅಂತ ಮಾಡ್ತಾ ಇದೀವಿ ಅದಕ್ಕೆ ನಮ್ಮ ತಮ್ಮ ನಿಯೋಜನೆ ಕಾಣ್ತೀರ ಅಸೆಂಬ್ಲಿ ಮೀಟಿಂಗ್ ನಲ್ಲಿ ವಿಧಾನಸಭೆ
ಚರ್ಚೆ ಆದಾಗ ಈ ಕಲ್ಲು ಕೈಯಿಂದ ಹೆಂಗ್ರೆ ತೆಗಿತಾರಲ್ಲ ಅವ್ರನ್ನ ಯಾವ ಕಾರಣಕ್ಕೂ ಹಿಡಿಬಾರದು ಅಂತ ಚೀಫ್ ಮಿನಿಸ್ಟರ್ ನೇ ಕ್ಲಿಯರ್ ಆದೇಶ ಕೊಟ್ಟಿದ್ದಾರೆ. ಪ್ರತಿ ಮೀಟಿಂಗ್ ಅಲ್ಲೂ ಇದೇ ಪ್ರಾಬ್ಲಮ್ ಆಗ್ತಿದೆ ನಿಮ್ಮ ಡಿಪಾರ್ಟ್ಮೆಂಟ್ ಜೊತೆ.
ಸರ್ ಇಂಟರ್ವೆನ್ಷನ್ ಅಲ್ಲ ನೋಡಿ ನಾನು ಆರ್ಟಿಐ ತಗೊಂಡಿದ್ದೀನಿ 25 ಜನವರಿ ಕೊಟ್ಟಿದ್ದೀನಿ ಮಂಡ್ಯದಲ್ಲಿ ನಾಗರಿಕ ವ್ಯಾಪ್ತಿಯ ಹೊಸ ತಿದ್ದುಪಡಿ 2013 ದಿಲ್ಲಿ ಕ್ಯಾನ್ಸರ್ ಸೀಟ್ ಪಾಲು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು 10 ಜನರು 15 ಜನರು 17 ಜನರಿಗೆ
ಎಲೆಕ್ಟ್ರಿಸಿಟಿ ಬಿಲ್ ತಿಂಗಳು ಕಟ್ಟಿಲ್ಲ ಅಂದ್ರೆ ಒಂದು ಲಕ್ಷದಲ್ಲೇ ಕಟ್ ಮಾಡ್ತಾರೆ ಅಂತ ಅದು ಎಂ ಪಿ ಆಗ್ಲಿ ಎಂ ಎಲ್ ಎ ಆಗ್ಲಿ ಮಿನಿಸ್ಟರ್ ಆಗ್ಲಿ ಯಾರೇ ಆಗ್ಲಿ ಒಂದ್ ಸಾವಿರದ ರೂಪಾಯಿ ಯಾರು ಇಟ್ಕೊಳ್ಳಲ್ಲ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗಿಲ್ಲ ಮೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೂರಾರು ಕೋಟಿ ಸಾವಿರಾರು ಕೋಟಿ ಬಂದ್ರು ಅದನ್ನ ಯಾವ ರೀತಿ ಅಂದ್ರೆ ಅದನ್ನ ಆಮೇಲೆ ಆನೆ ಕಚೇರಿ ಅನ್ಸ
ಸಂಬಂಧಪಟ್ಟಿದ್ದಾಗಿ ಎಲ್ಲಾದ್ರೂ ಅಪಾಯ ಆಗೋದಿದ್ರೆ ಅದನ್ನ ನೀವು ನಾನು ಎಕ್ಸ್ಪರ್ಟ್ ನಾನು ಜನಶಕ್ತಿ ಮಿನಿಸ್ಟರ್ ಅವರು ಮೀಟ್ ಮಾಡಿದ್ದೀನಿ, ಬಯೋ ಮಿನಿಸ್ಟರ್ ಅವರು ಮೀಟ್ ಮಾಡಿದ್ವಿ, ಒಂದೇ ಮಾತು ಅದನ್ನ ಅಶ್ಯೂರೆನ್ಸ್ ಕೊಟ್ಟು ಒಂದು ಎಕ್ಸ್ಪರ್ಟ್ ಪ್ಯಾನೆಲ್ ನ ಮಾಡಿಬಿಟ್ಟು ನಾವು ಅದನ್ನ ಆಯ್ಕೆ ಮಾಡಿಸ್ತೀವಿ, ಅದನ್ನ ಪರಿಶೀಲಿಸಿ ಆರ್ ಎಸ್ ಗೆ ಅಪಾಯ ಆಗುವಂತ ಏನೇ ಮೈನ್ ಇದ್ರೂ ಅದು ಇಲ್ಲಿಗೆ ಖಂಡಿತವಾಗ್ಲೂ ಆ ಒಂದು ಫೈಟ್ ನಾನು ಮಾಡಿ ಮಾಡ್ತೀನಿ. ಆಗಿದ್ರೆ ಯಾವ ರೀತಿಯ ಅಪಾಯ ಆಗ್ತಾ ಇರೋದ್ ಆಗದೆ ಇರೋದ್ರೆ ನೋಡುವಂತ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಜನಪ್ರತಿನಿಧಿಗಳಾದ್ರೂ ನಮ್ಮ ಎಲ್ಲರೂ ಇದೆ ಆ ಜವಾಬ್ದಾರಿ, ಅದನ್ನು ಯಾರು ಇಲ್ಲ ಅಂತ ಹೇಳೋ ಕಾಲದೇ ಇಲ್ಲ. ಇನ್ನೊಂದು ಈಗ ಅಕ್ರಮ ವಿರುದ್ಧ ಸಕ್ರಮವಾಗಿರೋದನ್ನ ನಾನು ಮಾಡ್ಬೇಕು ಅಂತ ಎಲ್ಲೂ ನಾನು ಹೇಳಿಲ್ಲ. ನಾನು ನಾವು ಬಂದು ಮಾಡ ಯಾರು ಆತರ ಏನಾದ್ರೂ ನೀವೇ ತಡೆಯೋದಾದ್ರೆ ಖಂಡಿತ ಅದನ್ನ ಯಾರು ನಮ್ಮಂತಾದ್ರು ನೀವು ಆಕ್ಷನ್ ತಗೋ ಹೇಳಿ. ಈಗ ಟ್ರಯಲ್ ಬ್ಲಾಸ್ಟ್ ಗೆ ಪ್ರಪೋಸಲ್ ಆಗಿತ್ತಲ್ಲ ಈ ಕಡೆ ನೋಡಿ ಮೇಡಮ್, ಟ್ರಯಲ್ ಬ್ಲಾಸ್ಟ್ ಗೆ ಮೇಡಮ್ ಯಾಕೆ ಅನ್ಸಿದ್ರೆ ಸರ್ ಅದು ಡಿಸ್ಟ್ರಿಕ್ಟ್ ಮೀಟಿಂಗ್ ಮಿನಿಸ್ಟರ್ ಮೀಟಿಂಗ್ ಅಲ್ಲಿ ಸಭೆ ಕಾವೇರಿ ನೀರಾವರಿ ನಿಗಮದ ಆಡಳಿತ ಮಂಡಳಿಯಲ್ಲಿ ಡಿಸಿಷನ್ ತಗೊಂಡಿದ್ದಾರೆ ಸರ್, ನಿಮ್ ಮುಂದಕ್ಕೆ ಮಾಡೋಣ ಈಗಲೇ ಮಾಡ್ತೀರಾ. ಯಾರಾದ್ರು ಜನಪ್ರತಿನಿಧಿಗಳು ನೀವು ಅದನ್ನ ಯಾಕೆ ನೀವು ನಾವು ಎಂಪಿಯಲ್ಲಿ ಕನ್ನಂಬಾಡಿ ಕಟ್ಟೆ ಬಹಳ ಪ್ರಮುಖ, ಅದು ರಾಜಿ ಪ್ರಶ್ನೆ ಇಲ್ಲ. ಬ್ಲಾಸ್ಟಿಂಗ್ ಇಂದ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂತ ಬಂದು ಅವ್ರು ಕಾರ್ಯ ಆಗ್ಬೇಕು. ಅದನ್ನ ಸಟನ್ ಮಾಡಿಸಿ ಎಂತ ಹೇಳಿದ್ರು ಯಾವ ಎಕ್ಸ್ಪರ್ಟ್ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ. ಮೊನ್ನೆ ಒಂದು ಸೌಂಡ್ ಬಂತು ಮೇಡಮ್, ಮೂರ್ನಾಲ್ಕು ತಿಂಗಳಿಗೆ ಹಿಂದಿ ಮಾಡುವಂತ
ಅಂತ ಸಂದರ್ಭದಲ್ಲಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಅವ್ರು ಪರಿಹಾರ ವಸ್ತುಗಳನ್ನು ಮಾಡಬಹುದು. ಒಳ್ಳೆ ಮಾರಾಟದಿಂದ ಇಟ್ಟು ಬೇರೆ ಕೆಲಸ ಮಾಡ್ತೀವಿ ಅಂತೇಳಿ ಅದು ಬಿಟ್ಟಿದ್ದು ಉಂಟು. ಮನಸ್ಸಿಗೆ ಬದಲಾವಣೆ ಒಬ್ಬ ವಸ್ತು ಶುರು ಮಾಡಿ ಇರೋದು, ಒಬ್ಬ ಬ್ಯಾಟ್ ಮಾಡಿ ಇರೋದು, ನೀವು ಇಲಾಖೆ ಅಧಿಕಾರಿಗಳು ಇದ್ದರೆ ತಮಗೆ ಹೊಡೆಯೋದು, ಇದು ಇವತ್ತು ಬಹಳ ಸವಿಸ್ತಾರವಾದ ಚರ್ಚೆ ಆಗ್ಬೇಕು. ಅಂತಿಮವಾದಂತ ನಿರ್ಣಯ ಮಾಡಿ ಇದಕ್ಕೆ ಉಳಿಸ್ತಾ ಬಿಡಬೇಕು. ನಿಜವಾಗ ನಮಗಂತೂ ಒಂಥರ ಮಾನಸಿಕವನ್ನು ಹೋಗ್ತಾ ಇದೆ ಈ ವಿಚಾರದಲ್ಲಿ. ಇದನ್ನ ದಯವಾಗಿ ಸಭೆ ನಿರ್ಣಯ ಮಾಡಿ. But let them know about it.
ಅಧ್ಯಕ್ಷರ ಆದೇಶ ಮೇರೆಗೆ ಈಗ ಒಂದು ಹಾಫ್ ಅನ್ ಅವರ್ ಊಟದ ಬ್ರೇಕ್ ನಾವು ತಗೊಂಡಿದ್ವಿ, ಲಂಚ್ ಬ್ರೇಕ್. ಆಮೇಲೆ ಸಭೆ ಮತ್ತೆ 4 ಗಂಟೆಗೆ ಸೇರುತ್ತೆ. ಲಾಸ್ಟ್ ಮೀಟಿಂಗ್ ನಲ್ಲಿ ನಾವು ಕೊಟ್ಟಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಗಳನ್ನು